ನಮಸ್ಕಾರ, ನೀವು ನೋಡ್ತಿದ್ರ ಕನ್ನಡ ನಾಡು ನ್ಯೂಸ್. ನಾನು ವಿನೋದ್. ಇದೀಗ ಹೆಡ್ಲೈನ್ಸ್. ಮಹಾನಗರ ಪಾಲಿಕೆ ಮೇಯರ್ ಆಯ್ಕೆಗೆ ಚುನಾವಣೆ ಪ್ರಕ್ರಿಯೆ ತಡವಾಗಿದ್ದಕ್ಕೆ ಗರಂ ಆದ ವಿರೋಧ ಪಕ್ಷದ ನಾಯಕ, ಚುನಾವಣೆ ಮುಂದೂಡಿಕೆ. ಮಕ್ಕಳಲ್ಲಿನ ಪ್ರತಿಭೆ ಹೊರಹಾಕಲು ಪ್ರತಿಭಾ ಕಾರಂಜಿ ಉತ್ತಮ ವೇದಿಕೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಬಿ ಉಮಾದೇವಿ ಅಭಿಪ್ರಾಯ. ಬಳ್ಳಾರಿ ನಗರದಲ್ಲಿ ನಡೆಯಲಿದೆ ಎರಡು ದಿನಗಳ ಕರಾಟೆ ಪಂದ್ಯಾವಳಿ. ವಿವಿಧೆಡೆಯಿಂದ 1500ಕ್ಕೂ ಕರಾಟೆ ಪಟುಗಳು ಆಗಮಿಸುವ ನಿರೀಕ್ಷೆ. ವಾರ್ತೆಗಳ ವಿವರ. ಬಹು ನಿರೀಕ್ಷೆ ಹುಟ್ಟಿಸಿದ ಮೇಯರ್ ಚುನಾವಣಾ ಪ್ರಕ್ರಿಯೆಯಲ್ಲಿ ಚುನಾವಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಈ ಹಿಂದಿನ ಪಾಲಿಕೆ ಮಹಾಪೌರರಾದ ತ್ರಿವೇಣಿ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾದ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು. ಬೆಳಗ್ಗೆ 9 ಗಂಟೆಯಿಂದಲೇ ಪ್ರಾರಂಭವಾದ ನಾಮಪತ್ರ ಸ್ವೀಕರಿಸುವ ಪ್ರಕ್ರಿಯೆ ನಡೆದಿತ್ತು. ಆದರೆ ಚುನಾವಣಾ ಅಧಿಕಾರಿಯಾದ ಪ್ರಾದೇಶಿಕ ಆಯುಕ್ತರು ಅನಿವಾರ್ಯ ಕಾರಣಗಳಿಂದ ಬಾರದೇ ಇದ್ದುದರಿಂದ ಮೇಯರ್ ಆಯ್ಕೆ ಪ್ರಕ್ರಿಯೆಯನ್ನ ಮುಂದೂಡಲಾಗಿದೆ ಎಂದು ಅಪರ ಜಿಲ್ಲಾಧಿಕಾರಿ ಮೊಹಮ್ಮದ್ ಜುಬೇರ್ ತಿಳಿಸಿದ್ದಾರೆ. ಇದಕ್ಕೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಇಬ್ರಾಹಿಂ ಬಾಬು ಮಾತನಾಡಿ, ನಾಮಪತ್ರ ಸಲ್ಲಿಕೆಯಾದ ಮೇಲೂ ಚುನಾವಣಾ ಪ್ರಕ್ರಿಯೆ ಮಾಡಲು ತಡ ಮಾಡಿದ್ದಕ್ಕೆ ಗರಂ ಆದರು. ಒಟ್ಟಾರೆಯಾಗಿ ಇಂದು ನಡೆಯಬೇಕಿದ್ದ ಚುನಾವಣೆ ಸದ್ಯದ ಮಟ್ಟಿಗೆ ಮುಂದೂಡಿದ್ದು ಯಾರಾಗಲಿದ್ದಾರೆ ಎಂಬುದು ಇನ್ನೂ ಕೌತುಕವಾಗಿವೆ ಉಳಿದಿದೆ. 12:30 ಗಂಟೆಗೆ ತಾವು ಹೇಳಿದ ಪ್ರಕಾರ ಸಭೆಯನ್ನ ಇದನ್ನ ಕರೆಯಲಾಗಿತ್ತು. ಮೊನ್ನೆ ಆರ್ಸಿ ಸಾರ್ ಅವರ ಅವರೇ ಆರವಾಗಿರ್ತಾರೆ ಅದರ ಅಧ್ಯಕ್ಷತೆಯಲ್ಲಿ. ಈಗ ಅನಿವಾರ್ಯ ಕಾರಣದಿಂದ ಅವರು ಈ ಇದನ್ನು ಚುನಾವಣೆಯನ್ನು ಮುಂದೂಡಲಿಕ್ಕೆ ಕಮ್ಯುನಿಕೇಷನ್ ಮಾಡಿದ್ದಾರೆ. ಥ್ಯಾಂಕ್ ಯು. ಕಮ್ಯುನಿಕೇಷನ್ ಕಮಿಷನರ್ಗೆ ಮಾಡಿದ್ದಾರೆ, ಡಿ ಸಿರ್ಗೂ ಮಾಡಿದ್ದಾರೆ, ಅದನ್ನು ಇದು ಅನೌನ್ಸ್ ಮಾಡ್ತಾರೆ. ಅದೇ ಅನಿವಾರ್ಯ ಕಾರಣದಿಂದ ಹೇಳಿದ್ದಾರೆ ಅಷ್ಟೇ. ನನಗೆ ಅಧಿಕೃತವಾಗಿ ಅಲ್ಲ, ಏನಾದರೂ ಅನ್ಅವಾಯ್ಡಬಲ್ ಸರ್ಕಮ್ಸ್ಟೆನ್ಸ್ ಇದ್ದಾಗ ಈ ಹಂತಕ್ಕೆ ಅಂದರೆ ಈಗೇನು ಪ್ರೊಸೆಸ್ ಆಗಿದೆ ನಾಮಿನೇಷನ್ ಪ್ರೊಸೆಸ್ಸು, ಈ ಪ್ರೊಸೆಸ್ ನಂತರದ ಕಾರ್ಯವನ್ನು ಮುಂದೆ ಹಾಕ್ಕೊಳ್ಳಿಕ್ಕೆ ಅವರು ಕಮ್ಯುನಿಕೇಟ್ ಮಾಡಿದ್ದಾರೆ. ನಾಮಿನೇಷನ್ ಹೋಲ್ಡ್ ಗುಡ್, ಏನು ನಾಮಿನೇಷನ್ ತೊಗೊಂಡಿದ್ವಿ ಅದೇ ಇರುತ್ತೆ, ಮುಂದಿನ ಪ್ರಕ್ರಿಯೆನ ಟೈಮ್ ಇಷ್ಟೇ. ನಾನು ಜಾಸ್ತಿ ಮಾತಾಡಕ್ ಹೋಗೋದಿಲ್ಲ. ಕೆಲವೊಂದು ಇದ್ರ ಜಿಮ್ಮೆದಾರಿ ಬಂದು ನಮ್ಮ ಡಿ ಸಿ ಅವರು, ನಮ್ಮ ಅಡಿಷನಲ್ ಡಿ ಸಿ ಅವರು, ಆರ್ ಸಿ ಎಚ್ ಅವರು ಇಂಟಿಮೇಷನ್ ತಗೋಬೇಕು. ಇದಕ್ಕೆ ಲೇಟ್ ಆಗ್ತಾ ಇದೆ, ಇದರಲ್ಲಿ ಪ್ರಾಬ್ಲಮ್ ಏನಾಗಿಲ್ಲ, ನಮಗ್ ತಿಳಿಸ್ಬೇಕಲ್ಲ. ಯಾರೆಷ್ಟು ಅವ್ರು ಸುಮ್ಮನೆ ಕುಂತ್ರೆ, ಇದರಲ್ಲಿ ಯಾರ ಕೈವಾಡ ಇದೆ ಅಂತೇಳಿ ಅವ್ರು ಬಹಿರಂಗ ಪಡಿಸ್ ಬೇಕು ಅಂತಾನೆ ಲೇಟ್ ಮಾಡ್ತಾ ಇದಾರ ಅಂತ ಅಲ್ಲ ಸರ್. ಒಂದು ಎಲೆಕ್ಷನ್ ಅಂದ್ರೆ ನಮ್ಮ ಸಂವಿಧಾನದಲ್ಲಿ ಅದಕ್ಕೆ ಭಾರಿ ಇದಿದೆ ಸರ್, ಮಹತ್ವ ಇದೆ. ಅಂಥದನ್ನ ನಾವು ಈ ತರ ಮಾಡೋದು ತಪ್ಪಲ್ಲ ಸರ್. ಯಾರೂ ಒಬ್ಬರಿಂದ ಎಲೆಕ್ಷನ್ ನಿಂದ್ರಿಲ್ಲ. ಹೌದು ಸರ್, ಚುನಾವಣೆ ನಾಮಿನೇಷನ್ ಹಾಕಿದ್ಮೇಲೂ ಚುನಾವಣೆ ಮುಂದೂಡೋ ಪ್ರಸಕ್ತ ಬರಲ್ಲ ಇದರಲ್ಲಿ. ಈಗ ತಡವಾಗಿದ್ದಕ್ಕೆ ಅಧಿಕಾರಿಗಳು ಏನ್ ಸಬೂಬು ಕೊಡ್ತಾ ಇದಾರೆ? ಈಗ ಆರ್ ಸಿ ಅವ್ರು ಒಬ್ರು ಅಂತಿದ್ದಾರೆ ಬಿ ಪಿ ಡೌನ್ ಆಗಿದೆ ಅಂತ, ಇನ್ನೊಬ್ರು ಅಂತಿದ್ದಾರೆ ಕಾರ್ ಬ್ರೇಕ್ ಡೌನ್ ಆಗಿದೆ, ಕಾರ್ ಕೈ ಕೊಟ್ಟಿದೆ ಅಂತೇಳಿ. ರೈಟ್, ಬಸ್ ಹತ್ತಿನೂ ಬರ್ಬೋದು, ನಾವು ಇನ್ನೂ ಒಂದು ತಾಸ್ ಟೈಮ್ ಕೊಡ್ತೀವಿ, ಅದರಲ್ಲಿ ಏನಿಲ್ಲ. ಇಲ್ಲ ಅವ್ರು ನಡ್ಕೊಂಡೇ ಬರ್ತಾರ ಅಂದ್ರೂ ರಾತ್ರಿವರೆಗೆ ವೇಟ್ ಮಾಡಿ ಹಂಗೇನಿಲ್ಲ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಬಳ್ಳಾರಿಯ ಸಂತಜಾನ್ ಪ್ರೌಢಶಾಲೆಯಲ್ಲಿ 2023-24 ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಾರ್ವಜನಿಕ ಶಿಕ್ಷಣ ಇಲಾಖೆ ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಕೋಟೆ ಪ್ರದೇಶದಲ್ಲಿರುವ ಸಂತಜಾನ್ ಪ್ರೌಢಶಾಲೆ ಆವರಣದಲ್ಲಿ ಮಂಗಳವಾರ ಏರ್ಪಡಿಸಿದ್ದ 2023-24 ಸಾಲಿನ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕಿ ಬಿ ಉಮಾದೇವಿ ಮಕ್ಕಳನ್ನ ಉದ್ದೇಶಿಸಿ ಮಾತನಾಡಿ, ಶಾಲಾ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಅವರ ಪ್ರತಿಭೆಯನ್ನ ಹೊರಹಾಕುವಲ್ಲಿ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವದಂತಹ ಕಾರ್ಯಕ್ರಮಗಳು ಸಹಕಾರಿಯಾಗಿದೆ ಎಂದರು. ಇದೇ ಸಂದರ್ಭದಲ್ಲಿ 2022-23 ಸಾಲಿನ ರಾಜ್ಯ ಮಟ್ಟದ ಪ್ರತಿಭಾ ಕಾರಂಜಿಯಲ್ಲಿ ರಸಪ್ರಶ್ನೆ ವಿಭಾಗ, ಜಾನಪದ ನೃತ್ಯ ವಿಭಾಗ, ರಂಗೋಲಿ ಸ್ಪರ್ಧೆ ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಾಲಾ ಶಿಕ್ಷಕರನ್ನು ಸನ್ಮಾನಿಸಲಾಯಿತು. ಈ ಒಂದು ಕಾರ್ಯಕ್ರಮ ಬಹಳ
ಅಚ್ಚುಕಟ್ಟಾಗಿ ಸುಂದರವಾಗಿ ನೆರವೇರಲಿಕ್ಕೆ ಈ ಶಾಲೆಯವರು ಸಿಬ್ಬಂದಿಯವರು ಹಾಗೂ ನಮ್ಮ ಕಚೇರಿಯ ಎಲ್ಲ ವಿಷಯ ಪರಿವೀಕ್ಷಕರು ಎಲ್ಲರೂ ಸಹಕರಿಸಿದ್ದಾರೆ. ಅವರು ನಿನ್ನೆ ಮೊನ್ನೆಯಿಂದನೂ ಕೂಡ ಇಂಥ ಒಂದು ವೇದಿಕೆ ನಿರ್ಮಾಣ ಮತ್ತು ಇತರ ಎಲ್ಲ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ಅವರಿಗೆ ಇಲಾಖೆ ವತಿಯಿಂದ ಧನ್ಯವಾದಗಳನ್ನು ಮೊಟ್ಟ ಮೊದಲನೇದಾಗಿ ನಾನು ಅರ್ಪಿಸ್ತಾ ಇದ್ದೇನೆ. ಇನ್ನು ಕಾರ್ಯಕ್ರಮ ಈಗ ಪ್ರಾರಂಭ ಆಗ್ತದೆ. ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿರ್ತಕ್ಕಂಥ ವಿವಿಧ ಶಾಲೆಗಳಿಂದ ಆಗಮಿಸಿರ್ತಕ್ಕಂಥ ಮಕ್ಕಳು ಏನು ತಾಲೂಕು ಮಟ್ಟದಲ್ಲಿ ನೀವು ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಪಡೆದು ಬಂದಿದ್ದೀರಾ, ಇಲ್ಲೂ ಕೂಡ ನಿಮ್ಮ ಪ್ರತಿಭೆಯನ್ನು ಉತ್ತಮವಾಗಿ ನೀವು ಇನ್ನೂ ಪ್ರದರ್ಶಿಸಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಗಳಿಸಿ ವಿಭಾಗ ರಾಜ್ಯಮಟ್ಟಕ್ಕೆ ನೀವು ಹೋಗ್ಲಿ ಅಂತ ನಾನಾದರೂ ಆಶಿಸ್ತಾ. ಪಂಚಾಕ್ಷರಿ ಕರಾಟೆ ಸಂಸ್ಥೆ ವತಿಯಿಂದ ಡಿಸೆಂಬರ್ 2 ಮತ್ತು 3 ನಾಲ್ಕನೇ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯನ್ನ ಬಳ್ಳಾರಿ ನಗರದ ವಾಲ್ಮೀಕಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕರಾಟೆ ತರಬೇತುದಾರ ಹಾಗೂ ಟ್ರಸ್ಟ್ನ ಅಧ್ಯಕ್ಷ ಬಂಡ್ರಾಳ್ ಮೃತ್ಯುಂಜಯ ಸ್ವಾಮಿ, ಹೆಚ್ಎಂ ಕಿರಣ್ ಕುಮಾರ್, ಚಾನಲ್ ಶೇಖರ್ ಮತ್ತಿತರರು ತಿಳಿಸಿದರು. ಬಳ್ಳಾರಿ ನಗರದ ಮುಂಡೂರು ರಾಮಪ್ಪ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪ್ರಮುಖರು, ಈ ಕರಾಟೆ ಸ್ಪರ್ಧೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಾಗೂ ಹೊರ ರಾಜ್ಯಗಳಿಂದ ಸುಮಾರು 1500 ಹೆಚ್ಚು ಮಂದಿ ಕ್ರೀಡಾಪಟುಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಪರ್ಧೆಗೆ ಆಗಮಿಸುವ ಕರಾಟೆ ಪಟುಗಳಿಗೆ ಪ್ರಮಾಣ ಪತ್ರ ಮತ್ತು ವಿಜಯ ಕರಾಟೆ ಪಟುಗಳಿಗೆ ಆಕರ್ಷಕವಾದ ಕರಾಟೆ ಶೀಲ್ಡ್ಗಳನ್ನು ನೀಡಲಾಗುತ್ತದೆ. ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಹೆಸರು ಮಾಡಿದ ಬಳ್ಳಾರಿಯ ವಿವಿಧ ಕ್ರೀಡಾಪಟುಗಳು ಮತ್ತು ಹಲವಾರು ಸಂಘ ಸಂಸ್ಥೆಯ ಯುವ ನಾಯಕರನ್ನ ಸನ್ಮಾನಿಸಲಾಗುತ್ತದೆ ಎಂದು ತಿಳಿಸಿದರು. ಈ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಈ 4ನೇ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಟ್ರಸ್ಟ್ ಬೆಳೆಯಲು ಕಾರಣೀಭೂತರಾಗಿರ್ತಕ್ಕಂಥ ಮೊದಲನೇದಾಗಿ ಅಡ್ಡಿಯಲ್ಲಿ ಗದಗ ಮತ್ತು ಅಡ್ಡಿಗೆರೆಯಲ್ಲಿ ನಾವು ಪ್ರಾರಂಭ ಮಾಡಿದ್ವಿ. ಅಮಿತ್ ಬಡಿಗೇರ್ ಅಂತೇಳಿ ನಮ್ಮ ಆತ್ಮೀಯ ಗೆಳೆಯರು, ದೈಹಿಕ ಶಿಕ್ಷಕರು, ದಿವಂಗತ ಅವರು, ಅವರು ಅಥ್ಲೆಟಿಕ್ ಪ್ಲೇಯರ್ ಆಗಿದ್ರು, ಅವರು ಹೃದಯಾಘಾತದಿಂದ ನಿಧನರಾದರು. ನಂತರ ಅವರು ಬಹಳಷ್ಟು ನಮಗೆ ಈ ಟ್ರಸ್ಟಿಗೆ ಬೆಳೆಯಲು ಕಾರಣೀಭೂತರಾಗಿ ಆ ಕರಾಟೆ ಕ್ಲಾಸ್ಗಳನ್ನು ಅಡ್ಡಿಗೆರೆಯಲ್ಲಿ ಮಾಡಿಕೊಂಡಿದ್ರು. ಅವರನ್ನು ಸ್ಮರಣಾರ್ಥ ಕರ್ನಾಟಕ ಕರಾಟೆ ರತ್ನ ಪ್ರಶಸ್ತಿ ಅಂತ ನಾವು ನೀಡ್ತಾ ಇದ್ದೀವಿ. ಯಾರು ಕರಾಟೆ ಬೆಳೆಸಿದ್ದಾರೆ, ಕರಾಟೆಯನ್ನು ಡೆವಲಪ್ ಮಾಡಿದ್ದಾರೆ, ಕರಾಟೆಗಾಗಿ ತಮ್ಮ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ, ಅವರ ಸ್ಮರಣಾರ್ಥ ಕರ್ನಾಟಕ ಕರಾಟೆ ರತ್ನ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಆ ಪ್ರಶಸ್ತಿಯು 11,000 ನಗದು ಹಣ ಮತ್ತು ನಾಮಫಲಕವನ್ನು ಹೊಂದಿದೆ. ಅದೇ ರೀತಿ ಇದು 2 ಸ್ಪರ್ಧೆ ನಡೀತಿದ್ದು, ಮೊದಲೇ ದಿನ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕ್ರೀಡಾ ಸಚಿವರಾಗಿರ್ತಕ್ಕಂಥ ಬಿ ನಾಗೇಂದ್ರನವರು ಉದ್ಘಾಟನೆ ಮಾಡಿದ್ದಾರೆ. ಕಾರ್ಯಕ್ರಮದ ಸಮಸ್ತ ಜವಾಬ್ದಾರಿ ಮತ್ತು ಉಸ್ತುವಾರಿಯನ್ನು ನಾರಾ ಭರತ್ ರೆಡ್ಡಿಯವರು ವಹಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ಅಲ್ಲ ವಿರುದ್ರಪ್ಪನವರು, ಕೆ ಸಿ ಕೊಂಡಯ್ಯನವರು, ಅಖಿಲ ಭಾರತ ವಿಷಯ ಮಹಾಸಭಾದ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರಣ್ಣವರು, ಹೀಗೆ ಬಹಳಷ್ಟು ಜನ ನಾಯಕರು, ವಿವಿಧ ಪಕ್ಷದ ಎಲ್ಲ ಮುಖಂಡರು ಕೂಡ ಅಲ್ಲಂ ಪ್ರಶಾಂತ್ ಅವರು ಅದರಲ್ಲಿ ಭಾಗವಹಿಸಲಿದ್ದಾರೆ. ನಂತರ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಬಳ್ಳಾರಿಯ ಕ್ರೀಡಾಪಟುಗಳು ಕೂಡ ನಾವು ಈ ಸ್ಪರ್ಧೆಯಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಸುಮಾರು ಈ ಸ್ಪರ್ಧೆಗೆ 1500 ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಲಿನ ಬೆಲೆ ಕಡಿತವನ್ನ ವಾಪಸ್ ಪಡೆದು ಹೆಚ್ಚಿಸಿರುವ ಭೂಸಾ ದರವನ್ನ ಕಡಿಮೆ ಮಾಡಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಮಲ್ಲಸಂದ್ರ ಹಾಲು ಒಕ್ಕೂಟದ ಬಳಿ ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಳ್ಳಲಾಗಿತ್ತು. ಬರಗಾಲದಿಂದ ಹಾಲು ಉತ್ಪಾದಕರು ತೊಂದರೆಗೀಡಾಗಿರುವುದರಿಂದ ಉಚಿತವಾಗಿ ಮೇವಿನ ಬೀಜ ನೀಡಬೇಕು, ಹಾಲಿನ ಬೆಲೆ ಕಡಿತವನ್ನ ವಾಪಸ್ ಪಡೆದು ಹೆಚ್ಚಿಸಿರುವ ಭೂಸಾ ದರವನ್ನ ಕಡಿಮೆ ಮಾಡಬೇಕು, ಎಲ್ಎಸ್ ಹಾಲಿನ ನಷ್ಟವನ್ನ ಒಕ್ಕೂಟ ಸಂಘಗಳಿಗೆ ತುಂಬಿಕೊಡಬೇಕು ಎಂಬುದು ಸೇರಿದಂತೆ ಇನ್ನಿತರ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮುಖಂಡರು ಹಾಗೂ ರೈತರು ಮಲ್ಲಸಂದ್ರ ಹಾಲು ಒಕ್ಕೂಟದ ಬಳಿ ಧರಣಿ ಸತ್ಯಾಗ್ರಹವನ್ನ ನಡೆಸಿದರು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಸಂಘದ ಉಪಾಧ್ಯಕ್ಷ ಕೆಂಕೆರೆ ಸತೀಶ್ ಮಾತನಾಡಿದ್ದು, ಹಾಲಿನ ಬೆಲೆ ಕಡಿತ ಮಾಡಿರುವ ಇವರ್ಯಾರು ರೈತರ ಮಕ್ಕಳಲ್ಲ, ಇವರಿಗೆ ರೈತರ ಕಷ್ಟಗಳು ಅರ್ಥವಾಗುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ತುಂಬಾ ಬೇಜಾರಾಗುತ್ತೆ, ರೈತರು ಪರೆಯಾಗಿ ಯಾವ ನನ್ನ ಮಗನೂ ಇಲ್ಲ ಇವತ್ತು. ಇಷ್ಟು ಜನ 12-13 ಜನ MLAಗಳು, ಜಿಲ್ಲಾ ಸಚಿವರು ಯಾರೇ ಅವರು ರೈತರು ಪರವಾಗಿ ಇದ್ದಾರೆ ಅಂದ್ರೆ, ಇವತ್ತು ಬರಗಾಲ ಬಂದು ದೇಶದಲ್ಲಿ ಇವತ್ತು ಜಿಲ್ಲೆಯಲ್ಲಿ ನಡೀತಾ ಇದ್ದಾರೆ, ಅದರಾಗೂ 2 ಕಮ್ಮಿ ಮಾಡಿದ್ದಾರೆ. ನಾನು ಹೇಳಿದ್ನಲ್ಲ, ಯಾವ್ದಾದ್ರು ಜಾತಿದ ಪಕ್ಷದ ಮಾತಾಡಿದೆ ಆ ತಕ್ಷಣವಾಗಿ 3 ಪಕ್ಷಗಳು ನಾವು ನೋಡ್ತಾ ಇದ್ದೀವಿ ವಿಡಿಯೋಗಳನ್ನ, 3 ಪಕ್ಷಗಳು 1 ಹೆಚ್ಚು ಕಮ್ಮಿ ಆಗಲ್ಲ. ಏ ನನ್ನ ಹಂಗಂತ ಅವನು ಹಿಂಗಂತ ಹಿಂಗ ನಮ್ಮ ಬಗ್ಗೆ ಕೇಳರು ಯಾರಿದ್ದಾರೆ ಇವತ್ತು ರೈತರ ಪರವಾಗಿ. ಇವತ್ತು ಎಲ್ಲ ವಸ್ತುಗಳನ್ನು ಸಹ
ಗಗನಕ್ಕೆ ಹೋಗಿದ್ದಾವೆ. ರೈತರು ಬೆಳೆಯುವಂಥ ವಸ್ತುಗಳಿಗೆ ಇವತ್ತು ಬೆಲೆ ಇಲ್ಲ. ಇನ್ನು 10 ವರ್ಷ ಕಳೆದ್ರೆ ಈ ದೇಶದಲ್ಲಿ ರೈತರನ್ನೆಲ್ಲ ಸಾಯಿಸ್ತಾರೆ. ನಿಜವಾಗ್ಲೂ ಸಹ ಯಾರು ಬೆಳೆಯಕ್ಕೆ ಹೋಗಲ್ಲ. ಇವತ್ತೆಲ್ಲ ಯಾವುದೇ ಬೆಳೆದ್ರೂ ಇವತ್ತು ಮೈ ಮೇಲೆ ಬರ್ತಾ ಇದೆ. ಇವತ್ತು ರೈತರ ಮೈ ಮೇಲೆ ಯಾಕೆಂದ್ರೆ ಅವ್ರು ಕುಂತ್ಕೊಂಡು ವಿಧಾನಸೌಧದಲ್ಲಿ ಸಂಬಳ ಜಾಸ್ತಿ ಮಾಡ್ಕೊಂತಾರೆ. ನಮಗೆ ಕಮ್ಮಿ ಆಯ್ತು ಸಂಬಳ ಅಂತಂದು ಎಂ ಪಿಗಳು ಎಂ ಎಲ್ ಎಗಳು ಮಾಡ್ಕೊಂತಾರೆ. ನಮಗೆ ಯಾಕೆ ಕೊಡ್ತಾ ಇಲ್ಲ? ಇವತ್ತು ಭೂಸುದ ದರ ಗಗನಕ್ಕೆ ಹೋಗಿದೆ. ಹುಲ್ಲು ಸಿಗ್ತಾ ಇಲ್ಲ ರೈತರಿಗೆ. ಆ ವಸ್ತುಗಳನ್ನ ಹೆಂಗೆ ಕಾಪಾಡ್ಕೋಬೇಕು? ಇವತ್ತು ಒಕ್ಕೂಟನಾರು ಇವತ್ತು ಇಲ್ಲಿದಾರಲ್ಲ ಇವ್ರಿಗಾರುವೆ. ಇವತ್ತು ರೈತನ ಬಗ್ಗೆ ಆಗಿ ಒಂದಿಷ್ಟು ಅನುಕಂಪ ಇದ್ರೆ ಬೆಳಗ್ಗೆ 2 ರೂಪಾಯಿಯನ್ನು ಚಾಲ್ತಿ ಮಾಡ್ತೀವಿ ಅಂತ ಹೇಳ್ತಿದ್ರಲ್ಲ ಅದು ಮಾಡ್ರಿ ನೋಡೋಣ. ನೀವು ರೈತರ ಪಾರಿ ಇದ್ರಲ್ಲಿ ನೀವು ನಮ್ಮ ಪಾರಿ ಸತ್ತೋದ್ರಿ. ನಮ್ಮ ನೇಮಕ್ಕೆ ದನ ಮಾಡ್ಕೊಂಡಿದ್ದೀರ ರೈತರನ್ನ ದಿವಸ ಗೇಯಕ್ಕೆ ಇಕ್ಕೊಂಡಿರ ಆಹಾರ ಗೇಯಕ್ಕೆ ಹಾಲು ಉತ್ಪತ್ತಿ ಮಾಡಕ್ಕೆ ಮಾಂಸ ಮದ್ದು ತಯಾರು ಮಾಡಕ್ಕೆ ನಮ್ಮನ್ನ ಇಕ್ಕೊಂಡಿದ್ದೀರ. ಈ ದೇಶದಲ್ಲಿ ರೈತರು ಅಂದ್ರೆ ನೀವು ಯಾರು ಸಹ ನೀವು ಭೂಮಿ ಮೇಲಿರಲ್ಲ. ನಿಜವಾದ ಸಹ ನಮ್ಮ ಕಣ್ಣೀರು ನಿಮಗೆ ತೊಟ್ಟಿರೆ ನಿಜವಾಗ್ಲೂ ಒಳ್ಳೇದಾಗಲ್ಲ. ಕೂಡ್ಲೆ ಇವತ್ತು ಹಾಲಿನ ದರ ಏನ್ ಕಮ್ಮಿ ಮಾಡಿದಾರೋ ಬೆಳಗ್ಗೆ ಹಾಗಾಗತ್ತೆ. ಇವತ್ತು ರೈತರು ಇಷ್ಟು ಜನ ಬಂದರೆ ನಾಳೆ ಏನಾರು ಒಲೆ ಹಚ್ಚಿ ಕುಂದ್ಕೊಂಡ್ರೆ ಹಳ್ಳಿಗಳಿಂದಲೂ ನಾವು ಜನ ಕರೆಸ್ತಿದೀವಿ. ಖಂಡಿತವಾಗ್ಲೂ ಇದನ್ನ ಸುಮಾರು ಮಾಡ್ಕೋಬೇಡ್ರಿ. ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನಿಂದ ರೈತರ ಸಾಲ ವಸೂಲಾತಿಗೆ ನೋಟಿಸ್ ನೀಡಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ಚಿತ್ರದುರ್ಗ ಜಿಲ್ಲೆಯ ಚಳ್ಳಿಕೆರೆ ತಾಲೂಕಿನಲ್ಲಿ ವರುಣ ಕೃಪೆ ತೋರದ ಹಿನ್ನೆಲೆಯಲ್ಲಿ ಬರದ ಛಾಯೆ ಆವರಿಸಿದ್ದು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಭಾಗದ ಜನರು ಬರಗಾಲಕ್ಕೆ ತುತ್ತಾಗಿ ಕೂಲಿ ಕೆಲಸ ಆರಿಸಿ ಗುಳೆ ಹೋಗುತ್ತಿದ್ದು ಈ ಮಧ್ಯೆ ಸರ್ಕಾರಿ ಹಾಗೂ ಖಾಸಗಿ ಸೌಮ್ಯದ ಬ್ಯಾಂಕ್ಗಳು ರೈತರ ಸಾಲ ವಸೂಲಾತಿಗೆ ವಕೀಲರ ನೋಟಿಸ್ ನೀಡಿ ರೈತರನ್ನ ಹೆದರಿಸಲು ಮುಂದಾಗುತ್ತಿರುವುದು ಖಂಡನೀಯ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಬೇಡರೆಡ್ಡಿಹಳ್ಳಿ ಬಸವರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ತಾಲೂಕು ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ತಾಲೂಕಿನಲ್ಲಿ ಮಳೆ ಬರದೆ ಬರಗಾಲ ಆವರಿಸಿರುವುದು ಇಡೀ ರಾಜ್ಯಕ್ಕೆ ತಿಳಿದ ವಿಚಾರವಾಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರು ಬೆಳೆ ಕಳೆದುಕೊಂಡು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕೂಡಲೇ ಬ್ಯಾಂಕ್ಗಳು ರೈತರ ಸಾಲ ವಸೂಲಾತಿಯನ್ನ ನಿಲ್ಲಿಸಬೇಕು ಹಾಗೂ ಹೊಸ ಸಾಲ ನೀಡಿ ರೈತರಿಗೆ ಚೈತನ್ಯ ತುಂಬಬೇಕೆಂದು ಜಿಲ್ಲಾಧಿಕಾರಿಗಳು ಲೀಡ್ ಬ್ಯಾಂಕ್ಗಳ ಮೂಲಕ ಸರ್ಕಾರಿ ಮತ್ತು ಸಹಕಾರಿ ಬ್ಯಾಂಕ್ಗಳಿಗೆ ಸಾಲ ವಸೂಲಾತಿ ನಿಲ್ಲಿಸಬೇಕೆಂದು ಕಟ್ಟುನಿಟ್ಟಿನ ಆದೇಶ ನೀಡಬೇಕೆಂದು ಒತ್ತಾಯಿಸಿ ತಹಶೀಲ್ದಾರ್ ರೆಹನ್ ಪಾಷಾ ಅವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಚಂದ್ರಶೇಖರ್ ನಾಯಕ್, ಮಂಜುನಾಥ್, ಗಂಗಾಧರಪ್ಪ, ಚಿತ್ತಪ್ಪ, ರಾಜಣ್ಣ ಕೃಷ್ಣಮೂರ್ತಿ, ಕನಕ ಶಿವಮೂರ್ತಿ, ಮೇಸ್ತ್ರಿ ಪಾಪಯ್ಯ, ಬಾಲಪ್ಪ, ಶ್ರೀನಿವಾಸ್, ಬಿವಿ ತಿಪ್ಪೇಸ್ವಾಮಿ ಸೇರಿದಂತೆ ಹಲವು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಸರ್ಕಾರಗಳು ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಅವರ ಮೂಲಕ ನಾವು ತಹಸೀಲ್ದಾರ್ ಅವರ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಲೀಡ್ ಬ್ಯಾಂಕ್ನವರನ್ನ ಕರೆದು ಎಲ್ಲ ಬ್ಯಾಂಕ್ಗಳಿಗೂ ಕೂಡ ಸುತ್ತುವರಿಯನ್ನು ಕಳಿಸಬೇಕು. ಯಾವುದೇ ಕಾರಣಕ್ಕೆ ರೈತ, ಕೃಷಿ ಕಾರ್ಮಿಕ ಯಾವುದೇ ಇರ್ಬೋದು, ನಮ್ಮ ಹಳ್ಳಿ ಬದುಕಿನಲ್ಲಿ ಯಾವುದೇ ಸಾಲ ತಗೊಂಡಿದ್ರು ಕೂಡ ಈ ಬರಗಾಲದಲ್ಲಿ ಕಟ್ಟಕ್ಕಾಗಲ್ಲ. ನಮ್ಮ ಹಳ್ಳಿಗಳಲ್ಲಿ ದುಡ್ಡಿಲ್ಲ, ದುಡ್ಡು ಖಾಲಿಯಾಗಿದೆ. ಖಾಲಿ ಆಗಿರೋದ್ರಿಂದ ನೀವು ಅಲ್ಪಾವಧಿ ಸಾಲವನ್ನು ದೀರ್ಘಾವಧಿ ಸಾಲ ಅಂತ ಪುನರ್ವರ್ತನೆ ಮಾಡ್ಕೋಬೇಕು. ಅದನ್ನು ನಮ್ಮ ಈಗ ಕಾಂಗ್ರೆಸ್ ಏನು ಪಂಚರಾಜ್ಯಗಳ ಚುನಾವಣೆಗಳಲ್ಲಿ ಈಗ ಹೋಗಿ ಅಲ್ಲಿ ಕಾಂಗ್ರೆಸ್ನವರು ಹೇಳಿದ್ದಾರೆ, ನಾವು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ ಪಕ್ಷದವರು ಈ ಚುನಾವಣಾ ಪ್ರಣಾಳಿಕೆಯಲ್ಲಿ 5 ರಾಜ್ಯಗಳಲ್ಲಿ ಘೋಷಣೆ ಮಾಡಿರೋದು. ನಾವು ಅಧಿಕಾರಕ್ಕೆ ಬಂದು 24 ಗಂಟೆ ಒಳಗಾಗಿ ಎಲ್ಲ ರೈತರ ಸಾಲವನ್ನು ಮನ್ನಾ ಮಾಡ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆದರೆ ಈ ರಾಜ್ಯ ಜನ 136 ಸೀಟು ಪ್ರಚಂಡ ಬಹುಮತವನ್ನು ಕಾಂಗ್ರೆಸ್ ಕೊಟ್ಟಿದ್ದಾರೆ, ಇಲ್ಲಿ ಯಾಕೆ ಮಾಡ್ತಾ ಇಲ್ಲ ಇವರು? ಪಾವಗಡ ಮತ್ತು ಮಧುಗಿರಿ ತಹಶೀಲ್ದಾರ್ ಅವರು ಅಪಘಾತಕ್ಕೆ ಒಳಗಾಗಿದ್ದ ಮಹಿಳೆಗೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಅಪಘಾತಕ್ಕೆ ಒಳಗಾಗಿ ರಸ್ತೆ ಬದಿಯಲ್ಲಿದ್ದ ಮಹಿಳೆಯೊಬ್ಬರನ್ನ ಮಧುಗಿರಿ ತಹಶೀಲ್ದಾರ್ ಹಾಗೂ ಪಾವಗಡ ತಹಶೀಲ್ದಾರ್ ಅವರು ಚಿಕಿತ್ಸೆಗೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆ ಮೆರೆದಿದ್ದಾರೆ. ಕೊರಟಗೆರೆಯ ಹೊರ ವರ್ತುಲ ರಸ್ತೆಯ ಸಮೀಪ ಈರುಳ್ಳಿಯನ್ನ ಹೊತ್ತು ಸಾಗುತ್ತಿದ್ದ ಲಗೇಜ್ ಆಟೋಗೆ ಹಿಂಬದಿಯಿಂದ ಬುಲರೋ ವಾಹನವೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿತ್ತು. ರಸ್ತೆಯ ಬದಿಯಲ್ಲಿ ಈರುಳ್ಳಿಯ ಮೂಟೆಗಳು ಬಿದ್ದಿದ್ದು ಆಟೋದಲ್ಲಿ ಕುಳಿತಿದ್ದ ಮಹಿಳೆಯು ರಸ್ತೆಯ ಪಕ್ಕಕ್ಕೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದರು. ಈ ವೇಳೆ ತುಮಕೂರಿನಿಂದ ಮಧುಗಿರಿ ಮಾರ್ಗದಲ್ಲಿ ಬರುತ್ತಿದ್ದ ತಹಶೀಲ್ದಾರ್ಗಳಾದ ಸಿಗಬತ್ವುಲ್ಲಾ,
ಹಾಗೂ ವರದರಾಜ್ ಅವರು ಘಟನೆಯ ಬಗ್ಗೆ ತಿಳಿದು ತಕ್ಷಣವೇ ಗಾಯಗೊಂಡ ಮಹಿಳೆಯರನ್ನ ಸಾರ್ವಜನಿಕ ಸಹಾಯದಿಂದ ತಮ್ಮ ವಾಹನದಲ್ಲಿಯೇ ಕರೆದುಕೊಂಡು ಕೊರಟಗೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಯನ್ನ ಮೆರೆದಿದ್ದು ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್. ಇದು ಕನ್ನಡಿಗರ ನಾಡಿ ಮಿಡಿತ. ನಮಸ್ಕಾರ.